ಗುರುಜಿ ನೀವು ಹೇಳ್ತಿದ್ರಿ ನಮ್ಗೆ ಬರೋ ವರಮಾನದಲ್ಲಿ ಸ್ವಲ್ಪ ಆದ್ರೂ ದೇವ್ರಿಗೆ ಅಂತ ಮೀಸಲಿಡ್ಬೇಕು ದೇವಸ್ಥಾನಕ್ಕೆ ಅಂತ ಹೋದಾಗ ಒಂದೆರಡು ರೂಪಾಯಿ ಆದ್ರೂ ಹಾಕ್ಬೇಕು ಹಣವನ್ನ ಹಾಕ್ಬಿಟ್ಟೇ ಬರ್ಬೇಕು ಅಥವಾ ದೇವ್ರಿಗೆ ಏನಾದ್ರೂ ತಗೊಂಡು ಹೋಗ್ಬೇಕು ಆಗ ನಾವ್ ಕಷ್ಟದಲ್ಲಿದ್ದಾಗ ದೇವ್ರು ನಮ್ಮನ್ನ ನೆನಪು ಮಾಡ್ಕೊಂಡು ಬಡ್ಡಿ ಸಮೇತ ವಾಪಸ್ ಕೊಡ್ತಾನೆ ಅಂತ ಹೇಳ್ತಾ ಇದ್ರಿ ಬಡ್ಡಿಗಿಂತ ಒಂದರಿಂದ ಜಾಸ್ತಿ ಕೊಡ್ತಾನೆ ನೋಡಿ ವೀಕ್ಷಕ್ರೆ ಇವತ್ತಿನ ದಿವಸ ದೇವ್ರು ಅಂತಕ್ಕಂಥದ್ದು ಏನಕ್ಕೆ ಅಂದ್ರೆ ಯದ್ಭಾವಂ ತದ್ಭವತೆ ನಮ್ಮ ಭಾವನೆ ಭಗವಂತ ದೇವಸ್ಥಾನದಲ್ಲೇ ಕೂತಿರಲ್ಲ ನಮ್ಮ ಭಾವನೆಯಲ್ಲಿ ಕೂತಿರ್ತಾನೆ ನಮ್ಮೊಳಗೆ ಭಗವಂತ ಇದ್ದಾರೆ ನಮ್ಮ ಭಗವಂತನ ನಾವು ಪೂಜೆ ಪುನಸ್ಕಾರ ಶ್ರೇಯಸ್ಸು ಅಭಿಲಾಷೆಯನ್ನು ನಾವು ಹೊತ್ತು ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಕಾಮ ಅಪೇಕ್ಷೆಗಳನ್ನು ಅಂದರೆ ನಮ್ಮಲ್ಲಿರ್ತಕ್ಕಂಥ ಸಾಕಷ್ಟು ಚಿಂತನೆಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ದೇವ್ರ ಹೆಸರು ಹೇಳ್ಕೊತೀವಿ ಆದರೆ ಕಷ್ಟ ಬಂದಾಗ ದೇವರ ಹತ್ರ ಹೋಗ್ತೀವಿ ಗುರುದೋಷಗಳು ಅಲ್ಲಿ ಬರ್ತಕ್ಕಂಥ ಅವಕಾಶಗಳು ಹೇಗೆ ಅಂತ ನಿಮಗೊಂದು ಉದಾಹರಣೆ ಕೊಟ್ಟೆ ಅಷ್ಟೇ ಆದರೆ ಜೀವನದಲ್ಲಿ ತಿಳ್ಕೊಳ್ಳಿ ಹಸುಗಳನ್ನು ಸಾಯಿಸಿ ಎಷ್ಟು ಜನ ತಿಂದಿದ್ದೀರಾ ಆ ಪಾಪ ಕರ್ಮಗಳಿಗೆ ನಿಜವಾಗ್ಲೂ ಹೇಳ್ತೀನಿ ಗುರುದೋಷ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಆಗೋದಿಲ್ಲ ಹೇಗೆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ನೀವು ಎಷ್ಟೇ ದೊಡ್ಡ ಸಾಧು ಸನ್ಯಾಸಿಗಳಾಗಿದ್ದರೂ ಕಿಡ್ನಿ ಡಯಾಲಿಸಿಸ್ ಎಷ್ಟು ಜನಕ್ಕಾಗೈತೆ ಅಂದರೆ ಎಲ್ಲೋ ಗೊತ್ತಿಲ್ಲದೆ ಕದ್ದು ತಿಂದ್ಬಿಟ್ಟಿದ್ರೆ ಎಷ್ಟೋ ಜನ ಕುಡಿದುಬಿಟ್ಟಿದ್ರೆ ಅಂದರೆ ನೀನು ಸನ್ಯಾಸಿ ವೇಷ ಹಾಕ್ಕೊಂಡು ಕುಡಿದಾಗ ಸಾಧು ಸನ್ಯಾಸಿ ಅಂತ ಹೊರಗಡೆ ತೋರಿಸ್ಕೊಂಡಾಗ ಒಳಗಡೆ ಬಂದು ನೈಂಟಿ ಹಾಕುವಂತೆ ಅಂದರೆ ಒಂದು ಐ ಎ ಎಸ್ ಆಫೀಸರ್ಗೆ ಬಂದಾಗ ಸ್ಯಾಂಕ್ಷನ್ ಮಾಡಬೇಕಲ್ಲ ನಿಮಗೆ ಸ್ವಲ್ಪ ಜಾಗ ಅದಕ್ಕೆ ಅವನ ಜೊತೆ ಸೇರ್ಕೊಂಡು ಐ ಎ ಎಸ್ ಆಫೀಸರನ್ನು ಶುಕ್ರ ನಿಮ್ಮ ಜಾತಕದಲ್ಲಿ ತೆಗೆದು ನೋಡಿ ಶುಕ್ರ ಆಗ್ತಾನೆ ಬರ್ತಾನೆ ರಾಹುಗೆ ಎಂಟ್ರಿ ಐ ಎ ಎಸ್ ಆಫೀಸರೋ ಅಥವಾ ಯಾವುದೋ ಸರ್ಕಾರಿ ಆಫೀಸರೋ ಒಳಗಡೆ ಬರ್ತಾನೆ ಸ್ವಲ್ಪ ಏನಾದ್ರು ತೊಗೊಳ್ಳೋಕ್ಕೆ ಹೇಳಿ ಅವ್ರಿಗೆ ಕಮಿಷನ್ ಕೊಡೋಣ ಸ್ವಲ್ಪ ಕುಡಿದ್ರೆ ಸಾಕು ಅಂತ ನನ್ನ ಸೈನ್ ಹಾಕ್ಕೊಳ್ಬಿಡ್ತಾನೆ ಜಮೀನು ಅಂತ ಹೇಳಿ ಈ ಮಠಾಧೀಶ್ವರ ಅಲ್ಲಿ ಕೇಳಿರ್ತಾನೆ ಆಗ ಅವನಿಗೆ ಏನಾಗುತ್ತೆ ಗೊತ್ತಾ ಲೋಪದೋಷ ಆ ಆಫೀಸರ್ ಬಂದಿರ್ತಾನೆ ಅವನ ಜೊತೆ ನೈಂಟಿ ಈ ನನ್ನ ಮಗನು ಹಾಕ್ತಾನೆ ಜೊತೆಗೆ ಇಬ್ಬರು ಹಾಕ್ಕೊಂಡಾಗ ಏನಾಯಿತು ಗತಿ ಅಂದರೆ ಇವನು ಸರ್ವನಾಶಕ್ಕೆ ಹೊಣೆ ಯಾರೂ ಅಲ್ಲ ಸಾಕ್ಷಾತ್ ಭಗವಂತ ಎಷ್ಟೋ ಜನ ಅರ್ಚಕರು ಪಾಪಕರ್ಮಗಳು ತಾವು ಮಾಡಿದ್ರು ನಾನು ಎಷ್ಟೋ ಜನ ಹೇಳಿದ್ದೀನಿ ಏನು ಅಂದರೆ ಗುರುಗಳೇ ಬ್ರಾಹ್ಮಣರು ಕೂಡ ಅಥವಾ ಅರ್ಚಕರು ಕೂಡ ದೇವ್ರ ಪೂಜೆ ಮಾಡ್ಕೊಂಡು ಇಷ್ಟೆಲ್ಲ ಮೋಸ ಮಾಡ್ತಾರೆ ನೀವು ತಲೆ ಕೆಡಿಸ್ಕೋಬೇಡಿ ಆ ಮೋಸಕ್ಕೆ ಅವನು ಗ್ಯಾರಂಟಿ ಉಂಟು ಅವನ ಮಗಳು ಯಾವ ಜೊತೆನ ಓಡೋಗಿರ್ತಾಳೆ ಈ ಓಡೋಗಿರ್ತಕ್ಕಂಥ ಕರ್ಮ ಅವನ್ನ ಬಿಡಲ್ಲ ಅನ್ನೋದಕ್ಕೆ ಸಾಕ್ಷಿ ರೂಪ ಕಲುವೆ ಅಂದ್ರೆ ಬಹಳ ಚೆನ್ನಾಗಿ ದೋಸೆ ಇವತ್ತು ಹಾಕಿದ ನಾಳೆ ಬೆಳಗ್ಗೆ ತಿಳುವ ಹಾಕಲೇಬೇಕು ಆರೇ ತಿಂಗಳಲ್ಲಿ ಇವ್ರು ಹಣೆ ಬರ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಹೇಳೋದು ಇವತ್ತಿಗೂ ಕೆಲವರು ಒಳ್ಳೆ ವಿದ್ಯಾವಂತರು ಒಳ್ಳೆ ಸಂಸ್ಕಾರವಂತರು ಒಳ್ಳೆ ಅರ್ಚಕರು ಇರ್ತಕ್ಕಂಥವ್ರು ಮಾಡ್ತಾರೆ ನಾನು ದೇವ್ರ ಹತ್ರ ಇದ್ದಾಗ ಹಂತೆ ಇರಬೇಕು ಅಂತ ಹೇಳಿ ಅವ್ರು ಏನಂತ ಹೇಳುತ್ತೆ ಅಂದರೆ ಈಶ್ವರನ ದೇವಸ್ಥಾನ ಅಂತ ತಿಳ್ಕೊಳ್ಳಿ ಇನ್ನೊಂದು ತೋರಿಸ್ತೀನಿ ಯಾವುದೇ ಯಾವ ಅರ್ಚಕ ಆಗಲಿ ಅವನಿಗೆ ಅಕಸ್ಮಾತು ಮಲಮೂತ್ರ ವಿಸರ್ಜನೆ ಮಾಡೋ ಸಮಯ ಅಂದರೆ ಹೊರಗಡೆ ಹೋಗ್ತಾನೆ ಬಾತ್ರೂಮ್ಗೆ ಹೋಗಬೇಕಾಗತ್ತೆ ಹೋದರೆ ಮತ್ತೆ ಸ್ನಾನ ಮಾಡಿಕೊಂಡೇ ಅವನು ಗರ್ಭಗುಡಿ ಕಾಲಿಡಬೇಕು ಈ ಕಾಲು ದರೆದಿದವರ ಕಾಲು ತೊಳ್ಕೊಳ್ಳಲ್ಲ ಅವನು ಹೋಗಿ ಅಲ್ಲಿ ಬಾತ್ರೂಮ್ ಅಲ್ಲಿ ವಿಸರ್ಜನೆ ಮಾಡಿ ಬಂದು ತಿರುಗಿ ಗರ್ಭಗುಡಿಲಿ ಅದೇ ಈಶ್ವರನ ಮೇಲೆ ಕೈ ಹಾಕ್ತಾನೆ ಅವನ ಮನೆ ಏನಾಗಬೇಕು ನುಚ್ಚು ನೂರು ಮಾಡ್ಬಿಡ್ತಾನೆ ಪರಮೇಶ್ವರ ನುಚ್ಚು ನೂರು ಶ್ರೀಮನ್ ಶ್ರೀಮನ್ನಾರಾಯಣ ಆ ನುಚ್ಚು ನೂರು ಮಾಡಕ್ಕೆ ಅಷ್ಟದಿಕ್ ಪಾಲಕರು ದೇವಸ್ಥಾನದಲ್ಲಿ ಶನೇಶ್ವರ ಕಣ್ಬಿಟ್ಟು ನೋಡ್ತಾ ಇರ್ತಾನೆ ಇವ್ರಿಗೆ ಅದೆಲ್ಲ ಗೊತ್ತಾಗಲ್ಲ ಅದಕ್ಕೋಸ್ಕರ ಅವರವರು ಪಾಪಕರ್ಮಗಳು ಅವ್ರನ್ನ ಬಿಟ್ಟುಬಿಡಿ ನೀವು ಹೋಗಿ ಬ್ರಾಹ್ಮಣರನ್ನ ದೂಷಿಸಿದಾಗ ಬ್ರಾಹ್ಮಣ ಅಂದಾಗ ಅವನು ಮಾಡೋ ಪಾಪ ಕರ್ಮಗಳು ಅವನು ಅನುಭವಿಸೋಕ್ಕೆ ಅವ್ನು ಬಿಟ್ಬಿಟ್ಟಾಗ ನೀವು ಹೇಳಿದ್ರೆ ನಿಮ್ಮ ಅಂಶಕ್ಕೂ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಸುಗಳನ್ನ ತಿನ್ಬೇಡಿ ಹಸುಗಳನ್ನ ಹೊಡಿಬೇಡಿ ಎಷ್ಟೋ ಜನ ಎತ್ತುಗಳನ್ನ ಹಸುಗಳನ್ನ ಚೆನ್ನಾಗಿ ಹೊಡಿತೀರ ಆ ನಂದೀಶ್ವರನ್ನ ಹೊಡಿ ಎತ್ತುಗಳನ್ನ ಎಷ್ಟು ಚೆನ್ನಾಗಿ ಚಾವಡಿ ತಗೊಂಡು ಬಾರಿಸಿದಿರಾ ಓಡಲ್ಲ ಆ ತೂಕ ಎತ್ಕೊಂಡು ಹೋಗಲ್ಲ ಅಪ್ಪಲ್ಲಿ ತಳ್ಳು ಬಿಟ್ಟು ಹೊಡಿತೀರಾ ಅದನ್ನ ಎಷ್ಟು ದೋಷ ಅಂದ್ರೆ ಆ ಗುರು ದೋಷ ನಿಮ್ ವಂಶಕ್ಕೆ ಬಂದು ಬಿದ್ದಿರುತ್ತೆ ಯಾಕೆ ಅಂದ್ರೆ ಕೈಕಾಲು ಇಲ್ದೆ ಮಕ್ಕಳು ಹುಟ್ಟುತ್ತೆ ಕೈಕಾಲು ಪೋಲಿಯೋ ತರ ಇರುತ್ತೆ ಮಕ್ಕಳು ಇಲ್ಲ ಕುಬ್ಜ ಪುಟಾಣಿ ತಲೆಹಿ ಒಳ ಹುಟ್ಟೋಗಿರುತ್ತೆ ಅಂಗವಿಕಲ ವಿಕಲ ಅಂದ್ರೆ ವಿಕಲವಿಲ್ಲದನ್ನೇ ಹುಟ್ಟತಕ್ಕಂಥ ವಿಚಾರಕ್ಕಿಂತ ಮೊದಲೇ ಆ ಮಗು ಹಾಗೆ ಹುಟ್ಟುಬಿಡುತ್ತೆ ಆಗ ಎಷ್ಟು ಕಷ್ಟ ಇದೆಲ್ಲ ಗುರುದೋಷಗಳ ಸ್ವಾಮಿಯೇ ಗುರುದೋಷಗಳು ಒಂದು ದೇವಸ್ಥಾನದ ಪಕ್ಕದಲ್ಲಿ ಪಾನ್ ಬೀಡ ಹಾಕ್ಕೊಂಡು ದೇವಸ್ಥಾನ ಅಂತ ಕಟ್ಟೆ ಮೇಲೆ ಕುಕ್ಕರ್ಸ್ಕೊಂಡು ಎಲೆ ಹಾಡ್ಕೊಂಡು ಥೂ ತುಪಕ್ಕಂತ ಉಗಿದ್ರೆ ಆ ಎಲ್ಲ ಉಗ್ದಿರ್ತೀರ ನಿಮ್ಮ ಮನೆ ಜೀವನ ಸರ್ವನಾಶ ಬರ್ಕೊಂಡಿರಿ ಇದೆಲ್ಲ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ನೀವು ಮಾಡ್ತಿರೋ ಪಾಪ ಕರ್ಮಗಳು ನಿಮ್ಮಲ್ಲಿರೋ ದುರಹಂಕಾರಗಳು ನೀವು ಮಾಡ್ತಾ ಇರೋ ಅರಳಿ ಕಟ್ಟೆಯಿಂದ ಬಂದಿರ್ತಕ್ಕಂಥ ಗುರುದೋಷಗಳು ನಿಮ್ಮನ್ನು ಬಿಡಲ್ಲ ಆದರೆ ಏಕೈಕವಾಗಿ ಇಷ್ಟಕ್ಕೂ ಪರಿಹಾರ ನಾನು ನಿಮಗೆ ಕೊಡ್ತೀನಿ ಇದೇ ಶುಕ್ರವಾರ ಯಾಕೆಂದರೆ ನಿಮ್ಮ ಈ ಗುರು ಅನುಗ್ರಹವನ್ನು ಪಡೆಯಕ್ಕೆ ಗುರು ದೋಷಗಳು ಎಷ್ಟು ರೀತಿಯಾಗಿ ಯಾವ್ಯಾವ ರೀತಿ ಎಷ್ಟೆಷ್ಟು ತಪ್ಪು ಮಾಡಿದರೆ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಇದಕ್ಕೆಲ್ಲ ಹೊಣೆ ಯಾರೋ ನೀವೇ ಹೊರತು ಭಗವಂತ ಅಲ್ಲ ಅದಕ್ಕೋಸ್ಕರ ಜಾತಕದಲ್ಲಿ ಭಗವಂತ ರಾಜ ಆಗಬೇಕು ಅಂತಲೇ ಬರೆದಿರ್ತಾನೆ ನೀನು ಇಲ್ಲ ನಾನು ಹೇಳ್ತಿನ್ನೋಕ್ಕೆ ಹೋಗ್ತೀನಿ ಅಂದರೆ ನಿನ್ನ ಹಣೆ ಬರೋಕ್ಕೆ ಅವನು ಯಾಕೆ ಪಾಪ ಹೊಣೆ ಆಗಬೇಕು ಅದಕ್ಕೆ ಹೇಳೋದು ಈಗಲಾದರೂ ಭಗವಂತ ಕ್ಷಮಿಸು ಅಂತ ಹೇಳಿ ಪಾಪ ಕಳ್ಕೊಳ್ಳೋಕ್ಕೆ ದೇವರಲ್ಲಿ ಕ್ಷಮಾಚನೆ ಮಾಡ್ಕೋಬೇಕು ಈ ಪಿತೃಪಕ್ಷದಲ್ಲಿ ಸಮಯದಲ್ಲಿ ಅದಕ್ಕೆ ಒಂದೇ ಒಂದು ನೀವು ಮಾಡಬೇಕು ಅಂದರೆ ಯಾವ ಕುಟುಂಬ ಆಗಲಿ ಯಾವ ಧರ್ಮ ಆಗಲಿ ಇಡೀ ಜನಾಂಗಗಳಲ್ಲಿ ಯಾವ ಜಾತಿ ವರ್ಗದವರಾಗಲಿ ನಿಮ್ಮೆಲ್ಲರಿಗೂ ಒಂದೇ ಸಲ ಹೇಳ್ತೀನಿ ಒಂದು ದಿನ ಬರುತ್ತೆ ಆ ದಿನದಲ್ಲಿ ಎಲ್ಲರೂ ಆ ಮುಹೂರ್ತ ಕೊಡ್ತೀನಿ ಆ ಸಮಯದೊಳಗೆ ಯಾರ್ಯಾರು ನಾರಾಯಣ ಬಲಿ ಪ್ರೇತ ಸಂಸ್ಕಾರ ಇದನ್ನ ವಿಚಾರ ಏನು ಎತ್ತ ಯಾಕದನ್ನು ಮಾಡಿಸ್ಕೋಬೇಕು ಎಲ್ಲಿ ಮಾಡಿಸ್ಕೋಬೇಕು ಯಾರ ಜೊತೆ ಮಾಡಿಸ್ಕೋಬೇಕು ಎಷ್ಟೇ ದುಡ್ಡು ಅದಕ್ಕೆ ಅದಕ್ಕೆ ಮಿತಿ ಮೀರಿ ಜಾಸ್ತಿ ದುಡ್ಡು ಕೊಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಆ ನನ್ನ ಮಗನ ಪಿಂಡಾನ ಭಗವಂತ ಇಟ್ಬಿಡ್ತಾನೆ ಯಾಕೆಂದರೆ ಅವನ ಪಾಪ ಕರ್ಮಗಳು ಯಾಕು ಅಂತರೆ ಭಗವಂತನ ಕಾರ್ಯದಲ್ಲೂ ಪಿಂಡ ಇಡೋ ಕಾರ್ಯದಲ್ಲೂ ನಿಜವಾದ ಬೆಲೆಯಲ್ಲಿ ನಿಜವಾದ ಧರ್ಮದಲ್ಲಿ ಮಾಡಬೇಕಂತೆ ಇಲ್ಲದೇ ಇದ್ರೆ ಪ್ರತಿಯೊಬ್ಬನಿಗೂ ಹೀಗಾಗಕ್ಕೆ ಹೋಗಿ ಹಾಗಾಗ್ಬಿಡುತ್ತೆ ಅಂತ ಪ್ರತಿಯೊಬ್ಬರ ಜೀವನ ಇದೇ ರೀತಿ ಇದೇ ಧರ್ಮ ಮಾರ್ಗ ಈ ಧರ್ಮದಲ್ಲಿ ನೀವು ನಡೆದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಒಳಿತಾಗತ್ತೆ ಆ ಭಗವಂತನ ಕೃಪಾ ಕಟಾಕ್ಷ ಶಾಶ್ವತವಾಗಿರುತ್ತೆ ಕೈ ತುಂಬ ಬಳೆ ಹಾಕ್ಕೊಳ್ಳಿ ಹೆಣ್ಮಕ್ಳು ಮನೆ ತುಂಬ ಆ ಹೆಣ್ಮಕ್ಳು ಓಡಾಡ್ತಿದ್ದಾಗ ಕಣ್ಣು ದೃಷ್ಟಿ ಪರಪುರುಷನ ಕಾಮ ದೃಷ್ಟಿ ಮನೆಯಲ್ಲಿರ್ತಕ್ಕಂಥ ಕಾಮಿಕಗಳಿಗೆ ಇರದೇ ಇದ್ದ ಹಾಗೆ ಭಗವಂತ ರಕ್ಷೆ ಕೊಡ್ತಾನೆ ಗುರು ದೋಷಗಳನ್ನು ತಪ್ಪಿಸ್ಕೊಳ್ಳೋಕ್ಕೆ ಮನೆ ಜಮೀನು ಭೂಮಿಗಳು ಯಾವ್ಯಾವ ರೀತಿ ಸುರಕ್ಷಣೆ ಮಾಡ್ಕೋಬೇಕು ಇದಕ್ಕೆಲ್ಲ ನಾಂದಿಯನ್ನು ಹಾಡೋಣ ಮಂಗಳವನ್ನ ಇವತ್ತು ಹಾಡಿ ನಾಳೆ ದಿವಸ ಪ್ರಾರಂಭ ಮತ್ತೆ ಮಾಡೋಣ ಇದು ಲೋಕಗಳ ಆ ಲೋಕ ಕಲ್ಯಾಣಾರ್ಥವಾಗಿ ನಾವು ನೀವು ಏನ್ ಹೇಳಬೇಕು ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳು